ನಮಸ್ಕಾರ ವೀಕ್ಷಕರೇ. ಸೊ ರಾಘವೇಂದ್ರ ಅವರು, ನಿಮ್ಮ ಹತ್ರ ಸೊ ಕೆಲವೊಂದಷ್ಟು ಡಿಫ್ರೆಂಟ್ ಕೇಸ್ಗಳು ಬರ್ತವೆ, ಅವುಗಳನ್ನ ತಿಳಿಸ್ತಾ ಇದ್ದೀರಾ. ಕುಟುಂಬಗಳಲ್ಲಿ ಕೂಡ ಕೆಲವೊಂದು ಕಿಡುಕುಗಳು ಮಾಡೋ ವಿಚಾರಗಳು ತುಂಬ ಹೊರಗಡೆ ಕಾಣಿಸ್ತಾ ಇದೆ. ನಿಮ್ಮ ಗಮನಕ್ಕೆ ಬಂದಿರೋವು ಅವುಗಳಲ್ಲಿ ಕೂಡ ನಿಮಗೂ ಒಂದು ಇದೊಂದು ಹೊಸ ಕೇಸು ಅನ್ನೋ ಥರ ಅನಿಸಿರೋವಂಥವು ಕುಟುಂಬದಲ್ಲೇ ಅಪ್ಪ ಮಕ್ಕಳ ಮೇಲೆ, ಇಲ್ಲ ಮಕ್ಕಳು ತಂದೆ ತಾಯಿ ಮೇಲೆ, ತಾಯಿ ಇಲ್ಲ ಮಗಳ ಮೇಲೇನೋ ಮಗನ ಮೇಲೇನೋ, ಇಲ್ಲ ಮಗಳು ತಾಯಿ ಮೇಲೆ, ಈ ಥರ ಒಂದೇನೋ ಒಂದು ದುರುದ್ದೇಶ ಇಟ್ಕೊಂಡು ಸೊ ಅವ್ರನ್ನ ನಾಶ ಮಾಡೋ ಥರ, ಇದು ಅವ್ರ ಮೇಲೇ ಒಂದು ಪ್ರಯೋಗಗಳು ಮಾಡಿಸ್ಬಿಡೋದು, ಕೆಡುಕುಗಳು ಮಾಡಿಸ್ಬಿಡೋದು. ಸೊ ಅವರಿದ್ದರೆ ನಮಗೆ ಕಂಟಕ, ನಮ್ಮದೊಂದು ಏನೋ ಪರ್ಸ್ನಲ್ ಬೇರೆ ಕೆಲಸಗಳಿಗೆ ಇವರು ಅಡ್ಡಿ ಅವರೇ ಅಂತ ಕೆಲವೊಂದಷ್ಟು ಈಗ ಹೊರಗಡೆ, ಇದು ರೇರು, ತುಂಬ ಕಡಿಮೆನೇ ಇರುತ್ತೆ. ಇತ್ತೀಚೆಗೆ ಇವು ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಆಗ್ತಾ ಇದೆ ಅಂತ ನಮ್ಮ ಅಬ್ಸರ್ವೇಷನ್ನು. ಈ ವಿಚಾರನ ನಿಮ್ಮ ಒಂದು ನಿಮ್ಮ ಗಮನಕ್ಕೆ ನಾನು ತಿಳಿಸಿದ್ರೆ, ನೀವು ಇದ್ರ ಬಗ್ಗೆ ನಿಮ್ಮ ಹತ್ರ ಬಂದಿರೋ ಕೇಸುಗಳು ನೀವು ಸ್ಟಡಿ ಮಾಡಿರ್ತೀರಾ, ಯಾವ ರೀತಿ ಒಂದು ಕೆಲಸಗಳು ನಡೀತವೆ? ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ. ಅಂದರೆ ಇಲ್ಲಿ ಬಂಧು ಬಳಗ ಇಲ್ಲಿ ಏನೂ ಬರೋದಿಲ್ಲ ಇಲ್ಲಿ, ಯಾಕಂತಂದರೆ ಆಸ್ತಿ ಪಾಸ್ತಿ ಇದೇ ಮೇನ್ ಬರೋದಿಲ್ಲಿ, ಹೌದು ಇಂಪಾರ್ಟೆಂಟ್ ಇರ್ತದೆ ಇಲ್ಲಿ ಮೇನ್. ಇಲ್ಲಿ ಏನು ಗೊತ್ತಾ, ಇಲ್ಲಿ ತಾಯಿ ತಂದೆ ನಮಗೆ ಎಷ್ಟು ಒತ್ತು ಕೊಡಬೇಕು, ಕೆಲವರೆಲ್ಲ ನಾವು ನೀವು ಕೇಳ್ತಾ ಇರ್ತೀರಿ, ಯಾಕಂದರೆ ನಮ್ಮ ಮಗ ಓದಬೇಕು ಇದು ಮಾಡಬೇಕು, ಅವರು ಎಷ್ಟು ಅವ್ರದ್ದು ತ್ಯಾಗ ಇರ್ತದೆ ಅಂತಂದರೆ ನಾವು ಹೇಳೋದಕ್ಕೆ ಆಗಲ್ಲ. ಆ ರೀತಿ ಇಲ್ಲಿ ಕೆಲವೇನು ಮಾಡ್ತಾರೆ, ಅವ್ರ ಮನಸ್ಸು ಮನಸ್ಥಿತಿನ ಚೇಂಜ್ ಮಾಡೋಂಥವ್ರು ಇರ್ತಾರೆ. ಒಂದು ಇದೇ ವಿಚಾರದಲ್ಲಿ 6 ಜನ ಗಂಡ್ಮಕ್ಳು, 2 ಹೆಣ್ಮಕ್ಳು, ಈ ಹೆಣ್ಮಕ್ಳು ಅವ್ರ ತಂದೆ ತೀರೋಗಿದ್ದಾರಂತೆ. ಈ ಹೆಣ್ಮಕ್ಳು ಅಂದರೆ ಅಕ್ಕ ತಂಗಿ ತಾಯಿ, ಅಂದರೆ ಈ ಅಕ್ಕ ತಂಗಿ ಅವರ ಅಂದರೆ ತಾಯಿಗೆಲ್ಲ ಅದೇನು ತುಂಬಿಸಿ 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 ನಮಗೆ ಬೇಕು ಆಸ್ತಿ ಎಲ್ಲ ಅಂತೇಳ್ಬಿಟ್ಟು 6 ಜನ ಗಂಡ್ಮಕ್ಳು ನಾಚಿಕೆ ಹಾಕ್ಬಿಟ್ಟಿದ್ರಿ. 6 ಜನ ಗಂಡ್ಮಕ್ಳು ಅವ್ರ ತಂದೆ ಇದ್ದಾಗ ಚೆನ್ನಾಗಿ ಓದಿಸಿದ್ದಾರೆ, ಎಲ್ಲ ಎಜುಕೇಟೆಡ್ಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ದೈವ ಶಕ್ತಿಗೂ ಒಂದು ಇಂಪಾರ್ಟೆಂಟ್ ಐತೆ ಇಲ್ಲಿ, ಆಮೇಲೆ ಪ್ರಕೃತಿನೂ ತಗೊಬೇಕು ಇಲ್ಲಿ. ಪ್ರಕೃತಿ ನಿಯಮ ತಗೊಂಡಾಗ ಎಲ್ಲನೂ ಐತೆ ಇಲ್ಲಿ, ಇಂಥದ್ದಿಲ್ಲ ಅನ್ನಂಗಿಲ್ಲ, ಒಳ್ಳೆಯದು ಕೆಟ್ಟದ್ದು ಸಿಹಿ ಕಹಿ ಉಪ್ಪು ಹುಳಿ ಖಾರ ಎಲ್ಲನೂ ಐತೆ. ಆ ಪ್ರಕೃತಿದು ನೀಟಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀವಿ. ಇಲ್ಲಿ ಏನಾಗೈತೆ, ಈ ರೀತಿ ಅವರು ತಾಯಿಗೆ ಅವರು ಅಂದರೆ ಮಕ್ಕಳು ಅಂದರೆ ದೊಡ್ಡ ಮಗಳು ಲಾಸ್ಟ್ ಮಗಳು ಕಿರಿಮಗಳು ಈ ಥರ ಎಲ್ಲ ಹೇಳ್ಕೊಟ್ಟು ಅವರು ಗಂಡು ಮಕ್ಕಳನ್ನೆಲ್ಲ ಹಚ್ಕಾಕಿದ್ದಾರೆ. ಅವ್ರು ಯಾವ ರೀತಿ ವಾಮಾಚಾರ ಪ್ರತಿ ಅಮಾಸ್ಯೆ ಗುಣ್ಣೆಮಗೆ ಮಾಡಿಸ್ತಾ ಇದ್ದಾರೆ ಮಕ್ಕಳಿಗೆ. ಓಹೋ, ತಾಯಿನೇ ತಾಯಿನೇ ಮಾಡಿಸ್ತಾ ಇದ್ದಾರೆ ಗಂಡು ಮಕ್ಕಳ ಮೇಲೆ, ಗಂಡು ಮಕ್ಳ ಮೇಲೇ ಮಾಡಿಸ್ತಾರೆ. ಸೊ ಹೆಣ್ಮಕ್ಳ ಮೇಲೆ ಫ್ರೀ ಫ್ರೀ, ಹೆಣ್ಮಕ್ಳನ್ನ ಆಲ್ರೆಡಿ ತವ್ರ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ, ಅಂದರೆ ಇವರು ಬಳೆಂದ್ರ ಜೊತೆ ಕಳಿಸಿಲ್ಲ, ಹಾಂ ಇಲ್ಲೇ ಮಾಡ್ಕೊಂಡಿದ್ದಾರೆ ಅವರು. ಓಕೆ, ಇಲ್ಲೇನು ಮಾಡಿದ್ದಾರೆ ಯಾವ ರೀತಿ ಅಂತಂದರೆ, ಅದು ಒಂದು ಭಾಗ ಆಯಿತು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಭಾಗ ಅಂತಂದರೆ ಒಂದು ದೈವ ಶಕ್ತಿ, ಇವೆರಡೂ ಇವರು ಬ್ಯಾಲೆನ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ರಿ, ಈಗ ಒಂದು ಈ ರೀತಿ ಮಾಡಿಸ್ದ್ರ, ಆಮೇಲೆ ಆ ಮಕ್ಳಿಗೂ ಅವ್ರಿಗೆ 10 ವರ್ಷ ಒಂದು ಮಗ ಐತೆ, 4 ವರ್ಷ ಒಂದು ಮಗ ಆಗೈತೆ. ಅಲ್ಲರಲ್ಲಿನೂ ಇಲ್ಲಿ ಯಾವ ರೀತಿ ಮಾಟ ಮಾಡಿಸ್ತಾರೆ ಅಂತಂದರೆ, ಇದರಲ್ಲಿನೂ ಈಗೋ ಅದು ಈಗೋ ಉಂಟೆ ಅಂತ ಹೇಳ್ತೀವಲ್ಲ, ಆ ರೀತಿ ಗಂಡು ಮಕ್ಕಳಾಗಬಾರ್ದು ಅಂತಲೂ ಮಾಡಿಸಿದ್ದಾರೆ. ಅದರಲ್ಲಿನೂ ಈ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಾಗಬಾರ್ದು, ಸ್ವಂತ ತಾಯಿನೇ ಮಕ್ಕಳಿಗೆ ಗಂಡು ಮಕ್ಕಳಾಗಬಾರ್ದು, ಗಂಡು ಮಕ್ಕಳಾಗಬಾರ್ದು ಅಂತೇಳಿ ಅದರಲ್ಲಿನೂ ಈ ರೀತಿ ಡಿಫ್ರೆಂಟ್ ಮಾಡ್ತಾ ಇದ್ದಾರೆ. ಯಾವ ಥರ ಇದು, ಏನಕ್ಕೆ ಇದು, ಯಾಕೆ ಹಿಂಗೆ ಮಾಡಿದ್ರು? ಅದೇ ಈಗ ಹೆಣ್ಮಕ್ಳು ಅವ್ರ ಆಸ್ತಿ, ಈಗ ಅಣ್ಣವ್ರಿಗೆಲ್ಲ ಆಸ್ತಿ ಕೊಡಬೇಕು, ಓಕೆ ಮಗಳಿಗೆ ಸಿಗಬೇಕೆಲ್ಲ ಅಂತ, ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಸಿಗಬೇಕು ಅಂತೇಳಿ ಹೆಣ್ಮಕ್ಳು ತಾಯಿಗೆ ತಲೆ ತುಂಬಿ ತುಂಬಿ ಅಲ್ಲಿ ಆಚೆ ಹೆಣ್ಮಕ್ಳು ತಾಯಿನ ಆ ಥರ ಒಂದು ಮೋಟಿವೇಟ್ ಇದು ಮಾಡಿಬಿಟ್ಟಿದ್ದಾರೆ, ಶಿಕ್ಷಣ ಮಾಡಿಕೊಂಡು ಈ ರೀತಿ 6 ಜನ ಗಂಡ್ಮಕ್ಳಿಗೂ ಮಾಡಿಸ್ತಾ ಇದ್ದಾರೆ ಅಂತ ಇದೇ ರೀತಿನೇ. 6 ಜನ ಗಂಡು, 6 ಜನ ಗಂಡ್ಮಕ್ಳಿಗೂ ಮಾಡಿಸ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ಗಂಡ ಹೆಂಡತಿ ಮನೆ ಒಳಗಡೆ ಅನ್ಯೋನ್ಯತೆ ಕಡಿಮೆ, ಇದ್ಕಿದ್ದಂಗೆ ಜಗಳಗಳು, ಓಕೆ ಆಮೇಲೆ ಈ ಕಡೆ ಮನೆ ಬಿಟ್ಟು ಹೋತೀನಿ ಅಂತ ಅನ್ನೋದು, ಹೆಂಡತಿ ನಾನು ಇರಲ್ಲ ಅನ್ನೋದು, ಇಲ್ಲ ಸಾಯೋ ಮಾತು, ನೇಣೆ ಹಾಕ್ಕೊಂಡು ಸಾಯ್ಬೇಕು ಒಟ್ಟಿನಲ್ಲಿಗೆ. ಅವರು ಒಬ್ಬರು ಚೆನ್ನಾಗಿರಬಾರ್ದು, ಗಂಡ ಹೆಂಡತಿ ಅನ್ಯೋನ್ಯತೆಗಿರಬಾರ್ದು, ಇವ್ರ ಸಂಸಾರ ಚೆನ್ನಾಗಿರಬಾರ್ದು, ಉದ್ಧಾರ ಆಗಬಾರ್ದು ಅಂತೇಳಿಬಿಟ್ಟು. ಆಮೇಲೆ ಅದರಲ್ಲಿನೂ ನೋಡಿ, ಈಗ ಇವ್ರದ್ದೇ ಒಂದು ಇದಾಯ್ತಂದರೆ, 10 ವರ್ಷ ಹೆಣ್ಮಕ್ಳಿದಾರಲ್ಲ, ಅವರು ಅಷ್ಟೇನಂತೆ ಓದಕ್ಕೆ ಹೋಗಲ್ಲ, ಇಂಟ್ರೆಸ್ಟೇ ಇಲ್ಲಂತೆ, ಓದಿದ್ರೆ ಮಲ್ಕೊಂಡು ನಿದ್ದೋಗೋದು, ಅಲ್ಲಿ ಬುಕ್ ಅಲ್ಲಿ ಎಕ್ಸಾಮ್ ಇವತ್ತು ಅಂತಂದ್ರೂ ಓದಕ್ಕೆ ಮೈಂಡೇ ಇರಲ್ಲ, ಓಕೆ ಅದು ಪ್ರೈವೇಟಲ್ಲಿ ಹಾಕಿರೋದು. ಲಾಸ್ಟ್ಗೆ ಇಲ್ಲಿ ಬಂತಂದರೆ ನಾನು ನೇಣು ಹಾಕ್ಕೊಬೇಕು ಹೆಣ್ಮಗಳು. ಆಮೇಲೆ ಆ ಚಿಕ್ಕ ಮಗ ಐತಲ್ಲ, 4 ವರ್ಷದ ಮಗ ಐತೆ, ನಮ್ಮ ದೇವಸ್ಥಾನ ಒಳಗಡೆ ಬಂದಿದ್ದಾರೆ, ಆಲ್ಮೋಸ್ಟ್ ಅವ್ರದ್ದು ಕರಿಬೇಕವ್ರಿಗೂ ಏನು ಮಾತಾಡಿಲ್ಲ, ಅವರು ಮಗ ಚೆನ್ನಾಗೇ ಇತ್ತು, ಆಡ್ಕೊಂಡೇ ಇತ್ತು, 4 ವರ್ಷ ಮಗ ನಮ್ಮ ದೇವಸ್ಥಾನ ಒಳಗಡೆ ಬರ್ತಾ ಇದ್ದಂಗೆ
ಅವ್ರನ್ನ ಅವ್ರ ಕಷ್ಟ ನಾವು ಕೇಳಿ ನಾವು ಅವ್ರದ್ದೇನೊಂದು ನೋಡೋದಕ್ಕೆ ಬಿಟ್ಕೊಡ್ತಾ ಇಲ್ಲ, ಡಿಸ್ಟರ್ಬ್ ಮಾಡ್ತಾ ಡಿಸ್ಟರ್ಬ್ ಮಾಡೋದ ಬರೀ ಚೀರೋದು ಹರ್ಚೋದು, ಆಮೇಲೆ ಆ ಮಗಳು ನಡಿ ಹೋಗೋಣ ಅಂದ್ಬಿಟ್ಟು ಅವ್ರ ತಾಯಿ ತಂದೆ ನಿಂತ್ಕೊಂಡು ಹೊಡಿತಾ ಇದ್ದಾರೆ. ಆ ರೀತಿ ವಿಚಿತ್ರ ವಿಚಿತ್ರ ಎಲ್ಲಿಗೋದ್ರೂ ಇದೇನಂತೆ ಅವ್ರದ್ದು. ಆಮೇಲೆ ನೋಡೋಣ ಇರಮ್ಮ, ಅವ್ರಿಗೇನೋ ಒಂದು ಮನಸ್ಸು ಇದಾಗಿರ್ಬೋದು, ಒಂದು 5 ನಿಮಿಷ ಆಚೆಗಡೆ ಹೋಗಿ ಬಂದರೆ ಏನೂ ಇಲ್ಲ, ಆರಾಮ್ಸೆ ಇದ್ದಾರೆ. ಇಲ್ಲಿ ಒಳಗಡೆ ಬಂದರೆ ಮತ್ತೆ ಅದೇ ಕೆಲಸನೇ. ಆಮೇಲೆ ಅವ್ರಿಗೆ ಗಂಡ ಹೆಂಡತಿ ಜಗಳಗಳನ್ನು ತಂದವಲ್ಲ, ಇದಕ್ಕಿದ್ದಂಗೆ ಬ್ಲಡ್ಗಳು ಅವರಷ್ಟು ಅವರಿಗೆ ಕಟ್ ಮಾಡ್ಕೊತ ಇರ್ತಾರೆ, ಕೈ ಬೆರಳುಗಳು ಸುಮ್ಮನೆ ಅದು ಗಲಾಟೆಕ ಇದು ಮಾಡ್ಕೊಳ್ಳೋದು, ನಾನಾ ರೀತಿ ಸಮಸ್ಯೆಗಳಾಗ್ತಾ ಇರೋದು. ಆಮೇಲೆ ಇದು ಏನಕ್ಕೆ ಈ ರೀತಿ ಈ ರೀತಿ ಇದು ಏನಕ್ಕೆ ಈ ರೀತಿ ಆತೈತೆ ಅಂದ್ಬಿಟ್ಟು ನಾವೆರಡೂ ಚೆಕ್ ಮಾಡ್ಕೊಬೇಕಿಲ್ಲಿ. ಅಂದರೆ ಬರೀ ಅವ್ರ ತಾಯಿ ಕಡೆಯಿಂದನೇ ಸಮಸ್ಯೆ ಆಗೈತಾ, ಇಲ್ಲ ಇನ್ನೇನೋ ಇವ್ರಿಗೆ ದೈವ ಕಡೆಯಿಂದನೂ ಸಮಸ್ಯೆ ಆಗೈತಾ ಅಂತೇಳಿ ನಾವೆಲ್ಲ ಇದು ಮಾಡಿದಾಗ ಇಲ್ಲಿ ಏನಾಗೈತೆ, ಎರಡೂ ಬ್ಯಾಲೆನ್ಸ್ ಆಗೈತೆ. ಅಂದರೆ ಇವರು ನಾಗದೇವತೆ ನಾಗ ಅಂತ ಹೇಳ್ತೀವಲ್ಲ, ಅವರು ವಂಶನ ಅಂದರೆ ಒಂದು ನಾಗ ಅಲ್ಲಿ ಮನೆಯನ್ನು ಕಟ್ಟಬೇಕಾದ್ರೆ ಅಲ್ಲಿ ಜಾಗದಲ್ಲಿ ಈ ನಾಗರಾವು ಇತ್ತಲ್ಲ, ಅಂದರೆ ಅವ್ರದ್ದು ಮರಿಗಳೆಲ್ಲ ಇತ್ತವಲ್ಲ, ಅದ್ರ ವಂಶನೇ ಪೂರ್ತಿ ಇವರು ನಾಶ ಮಾಡಿದ್ರಂತೆ. ಓಕೆ, ಅದು ರಿವರ್ಸ್ ಆಗೈತೆ ನೋಡ್ರಿ. ಈಗ ಏನು ಹೇಳ್ತಾರೆ ನಮ್ಮ ಇದರಲ್ಲಿ, ಇವ್ರಿಗೆ ಎಂದು ಅಂದರೆ ಕರ್ಮ ಬಂದಿರೋದು ಆ ಟೈಮೇನಂತೆ, ಮಗ ಹುಟ್ಟಿರೋದು ಅದೇ ಟೈಮೇ ಅಂತ ಹೇಳ್ತಾರೆ. ಅಂದರೆ ಕರ್ಮ ಬಂದಿದ್ದಾಗ ಮಗ ಏನು ಮಾಡೋಂಗಿಲ್ಲ, ಕರ್ಮ ಬಂದಾಗ ಏನು ಮಾಡೋಕ್ಕಾಗ್ತದೆ, ಅಪರೂಪಕ್ಕೊಂದು ಮಗ ಹುಟ್ಟೈತೆ ಅದಕ್ಕೆ ಏನೂ ಕೊಡೋಂಗೂ ಇಲ್ಲ ಇದು ಮಾಡೋಂಗಿಲ್ಲ ಆ ಟೈಮ್ ಅಂತೇಳಿ ಎಲ್ಲ ಒಂದೇ ಸರಿನೇ ಇವ್ರಿಗೆ ಬಂದು ತೊಂದರೆ ಕೊಡ್ತಾಯಿದ್ದೆ. ಈಗ ಆಮೇಲೆ ಈಗ ಏನು ಮಾಡೋದು ಅಂತೇಳಿ ಮತ್ತೆ ಆ ಅಮ್ಮನ ಮೇಲೆ ಎಲ್ಲ ನಾವು ಕೆಲವೆಲ್ಲ ಪ್ರಯೋಗಗಳು ಮಾಡಿ ಇದು ಮಾಡಿದಾಗ ನಾಗದೇವತೆ ಆಹ್ವಾನ ತಗೊಂಡೆ ನಾನು. ನಾಗದೇವತೆ ಆಹ್ವಾನ ತಗೊಂಡಾಗ ಆವಾಗ ಏನು ಮಾಡಬೇಕು ಅಂತೇಳಿ ಆ ತಾಯಿನಿಂದೇ ನಾವು ತಗೊಂಡು ಅದನ್ನೆಲ್ಲ ರಿಮೂವ್ ಮಾಡಿ ಕ್ಲಿಯರ್ ಮಾಡಿ ರೆಡಿ ಮಾಡಿದ್ದಾಯ್ತು. ಅದು ಆ ತಾಯಿ ನಾಗದೇವತೆ ಬಂದಾದ್ಮೇಲೆ ಅವರು ಸಜೆಷನ್ ಕೊಟ್ಟಿದ್ದಾರೆ. ಆ ಸಜೆಷನ್ ಅದೇ ಈಗ ಏನು ಮಾಡ್ರಿ ಅಂತ. ಈಗ ವೈರಿಂಗ್ಲಿಂದ ವೈರತ್ವನೇ ಇವಾಗ ಇದು ಮಾಡ್ಕೊಬೇಕಲ್ಲ ನಾವು, ಮತ್ತು ನಾವು ಬೇರೆ ಏನೇ ಮಾಡ್ತೀನಿ ಅಂದರೂ ಇದು. ಯಾಕಂತಂದರೆ ಸರ್ವೇ ಸಾಮಾನ್ಯಗಳಾಗಿ ಎಲ್ಲ ದೋಷಗಳಿಗಿಂತ ಮಹಾದೋಷ ನಾಗದೋಷ ಅಂತ ಹೇಳ್ತೀವಿ. ನಾಗದೋಷ ಬಂತಂದರೆ ನಾವು ಏನೂ ಮಾಡೋಂಗಿಲ್ಲ, ಹೌದು, ಅದ್ರ ತಕ್ಕಂಗೆ ಹೋಗಬೇಕು. ಆಗ ಅದಕ್ಕೇ ನಾವು ಏನು ಮಾಡಿದ್ವಿ, ಪ್ರಯೋಗ ಮಾಡಿ ಆ ತಾಯಿನ ಆಹ್ವಾನ ಮಾಡಿ ಮತ್ತೆ ಅಲ್ಲೆಲ್ಲ ಶಾಂತಿ ಮಾಡಿ ಇದು ಮಾಡಿ ಆವಾಗ ನನಗೆ ಇದು ರೀತಿ ಮಾಡಿ ಈ ರೀತಿ ಮಾಡಿ ನಂದು ಅಲ್ಲಿಗೆ ಬಿಡುಗಡೆ ಕೊಡ್ತೀನಿ ನಾನು. ಅವ್ರದ್ದು ಇಡೀ ನಾಗದೇವತೆನೇ ಅಂದರೆ ಇಡೀ ಇದನ್ನೇ ಅಲ್ಲಿ ಸಂತತಿನೇ ನಾಶ ಮಾಡಿದ್ಬಿಟ್ಟವ್ರಂತ ಇವ್ರ ಕುಟುಂಬಸ್ಥರು. ಆ ರೀತಿ ಆಗಿದ್ದರಿಂದ ಅದು ಎಫೆಕ್ಟು, ಈ ಕಡೆ ತಾಯಿ ಕಡೆಯಿಂದನೂ ಎಫೆಕ್ಟ್. ಇದು ಮಾಡಿಸ್ತಾ ಇದು ಒಂದಾಯ್ತು, ಇದೊಂದು ದೋಷನೂ ಸೇರಿ ಇವ್ರನ್ನ ಡ್ಯಾಮೇಜ್ ಡ್ಯಾಮೇಜ್ ಮಾಡಿ ಡೆವಲಪ್ಮೆಂಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇವರು ಎಷ್ಟೇ ದುಡಿತೀನಿ ಅಂತಂದ್ರೂ ಲಕ್ಷಗಳು ಸಾಲ, ಊಟಕ್ಕೂ ಕಷ್ಟ ಇವ್ರದ್ದು. ಆ ರೀತಿ ಕೆಲವು ವಿಚಾರಗಳಲ್ಲಿ ನಾವು ಯಾವ ರೀತಿ ಕೇರ್ಫುಲ್ ಆಗಿರಬೇಕು, ಹೆಂಗಿದ್ರು ಹೆಂಗೆ ಇದ್ರೂ ನಾವು ಒಂದಲ್ಲ ಒಂದು ರೀತಿ ತೊಂದರೆ ಅನುಭವಿಸ್ಲೇಬೇಕಾಗ್ತದೆ. ಇದ್ರ ನೀಟಾಗಿ ನೋಡ್ಕೊಂಡು ಸರಿಪಡಿಸ್ಕೊಂಡು ಒಂದು ಜೀವನ ಕಟ್ಕೊಂಡು ತುಂಬ ಒಳ್ಳೆಯದು ಅಂತ ನಾವು ಇಷ್ಟಪಡ್ತೀವಿ. ಈಗ ಇದನ್ನು ಸರಿ ಮಾಡಿಕೊಟ್ಟಿದ್ದಾರೆ, ಹಾಂ ಎಲ್ಲ ರೆಡಿ ಆಯ್ತು, ಈಗ ಪರವಾಗಿಲ್ಲ ಅವರು. ಸೊ ವೀಕ್ಷಕರದೊಂದು ವಿಚಿತ್ರವಾದ ಕೇಸು ರಾಘವೇಂದ್ರ ಅವ್ರಿಗೆ ಸಿಕ್ಕಿದೆ. ಸ್ವಂತ ತಾಯಿನೇ ಗಂಡು ಮಕ್ಕಳಿಗೆ ಮಾಡಿರೋ ಎಫೆಕ್ಟ್ ಇದು. ಹೆಣ್ಮಕ್ಕಳು ತಾಯಿನ ವಶ ಮಾಡಿಕೊಂಡು ವಶೀಕರಣತ್ತಾರೆ, ಹೆಣ್ಮಕ್ಳು ಮಾತನ್ನ ತಾಯಿ ಕೇಳುತ್ತಾರೆ ಮಾಡಿಕೊಂಡು ಈ ಥರ ಒಂದು ದುರಾಲೋಚನೆ ಮಾಡಿ ಗಂಡ್ಮಕ್ಳ ಕುಟುಂಬಗಳಿಗೆ ತೊಂದರೆ ಕೊಟ್ಟಿದ್ದು ಅನುಭವ ರಾಘವೇಂದ್ರ ಅವ್ರ ಹತ್ರ ಆ ಕೇಸ್ ಬಂದೈತೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಸೊ ತಮ್ಮ ಗಮನಕ್ಕೆ ಬಂದೈತೆ. ಇದರಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಎಚ್ಚರಿಕೆ ತೊಗೋಬೇಕು ಅನ್ನೋದು ಅದು ನಿಮಗೆ ಬಿಟ್ಟಿರೋದು. ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ.